ಈ ಬಾರಿಯ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಮಾಗಡಿ ತಾಲೂಕಿನ ಕುದೂರು ಪಟ್ಟಣದಲ್ಲಿರುವ ಕೆಪಿಎಸ್ ಕಾಲೇಜಿಗೆ ಕುದೂರು ಗ್ರಾಮದ ನೇಕಾರರ ಹೆಣ್ಣು ಮಕ್ಕಳು ಉತ್ತಮ ಫಲಿತಾಂಶ ನೀಡಿ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾರೆ ಎಂದು ಕುದೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಬಿ ಬರರಾಜುರವರು ತಿಳಿಸಿದರು. ಕುದೂರಿನ ಗಣೇಶ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕುದೂರು ನೇಕಾರ ಕುಟುಂಬದ 3 ಜನ ವಿದ್ಯಾರ್ಥಿನಿಯರು ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಉತ್ತಮ ಅಂಕವನ್ನ ಪಡೆದಿರುವುದು ಕುದೂರು ಗ್ರಾಮಕ್ಕೆ ಹೆಮ್ಮೆಯ ಸಂಗತಿ ಎಂದರು. ಚೈತನ್ಯ ಕೆ ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಕಾಲೇಜಿಗೆ ಮೊದಲಿಗಳಾಗಿ 96.5% 579 ಅಂಕ, ಗ್ರಾಮದ ಕೆಆರ್ ಪೂಜಾ 94.38% 566 ಅಂಕ ಹಾಗೂ ಕೆವಿ ಮೋನಿಕಾ 94.16% 565 ಅಂಕ ಪಡೆದಿದ್ದಾರೆ ಎಂದು ಕೆಬಿ ಬಾಲರಾಜುರವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ ಚೈತನ್ಯ ಕೆಆರ್ ಪೂಜಾ, ಕೆವಿ ಮೋನಿಕಾ ಇವರನ್ನ ಸನ್ಮಾನಿಸಲಾಯಿತು. ತುಂಬಾ ಕಡು ಬಡತನದಲ್ಲಿದ್ದರೂ ಸಹ ಕಷ್ಟಪಟ್ಟು ಓದಿ ಇವತ್ತು ಇದರನ್ನ ಪಿಯು ಇದರಲ್ಲೇ ಟಾಪರ್ ಆಗಿ ಚೈತನ್ಯ 97% ತಕ್ಕ ತಗೊಂಡಳೆ. ನನಗಂತೂ ಭಾಳ ಖುಷಿ. ನಮ್ಮ ಮಕ್ಕಳನ್ನ ನಾವು ಇಷ್ಟು ಇದು ಮಾಡೋಕ್ಕೆ ನಮ್ಮ ಮಕ್ಕಳು ಓದಿಲ್ಲ. ಈ ಕಷ್ಟಪಟ್ಟು ಈ ಬಡವ್ರ ಮಕ್ಕಳು ಇವತ್ತು ಈ ಮಟ್ಟಿಗೆ ಮಾಡ್ತಾ ಇರೋದು ನನಗಂತೂ ತುಂಬ ಸಂತೋಷ ಆಗ್ತಿದೆ. ಅವರ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ನಾವು ಪ್ರೋತ್ಸಾಹನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವ್ರಿಗೇನಾರು ವಿದ್ಯಾಭ್ಯಾಸಕ್ಕೆ ಅಡಚಣೆ ಆದಾಗ ನಾನು ನಾಪ್ಕೊಳ್ಳಿ, ನನ್ನ ಕೈಲಾಸಾಯ ಅಂತ ಖಂಡಿತ ಮಾಡಿಕೊಡ್ತೀನಿ. ಇನ್ನು ಹೆಚ್ಚಿನದಾಗಿ ನೀವು ಡಿಗ್ರಿ ಇದು ಮಾಡೋದಕ್ಕೂ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಅಂತ ಆಸೆ. ಅವರ ತಂದೆ ತಾಯಿಗಳು ಅಷ್ಟೇ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ದರಿಂದನೇ ಇಷ್ಟೆಲ್ಲ ಆಗಕ್ಕೆ. ಅವರು ಸಹ ಮನೆಯಲ್ಲಿ ಪ್ರೋತ್ಸಾಹ ಬೇಕು, ಮೊದಲನೇದಾಗಿ ಮಕ್ಕಳಿಗೆ ಕೊಟ್ಟಿರೋದ್ರಿಂದ ಅವರು ಈ ಒಂದು ಸಂದರ್ಭದಲ್ಲಿ ಕುದೂರಿಗೆ ಒಂದು ಹೆಸರು ತಂದಿದ್ದಾರೆ. ತುಂಬ ಸಂತೋಷ ಆಗ್ತದೆ, ತುಂಬ ಖುಷಿ ಆಗ್ತಿದೆ. ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಒಳ್ಳೆ ಸ್ಕೋರ್ ಮಾಡಿರುತ್ತೆ. ನಮಗೆ ಪೇರೆಂಟ್ಸ್ ಸಪೋರ್ಟ್ಸ್ ಆಗಿದ್ದು, ಲಚ್ಚರ ಸಪೋರ್ಟ್ ಆಗಿದ್ದು, ಮತ್ತು ಗ್ರಾಮಸ್ಥರು ಕೂಡ ನಮಗೆ ಸಪೋರ್ಟ್ ಆಗಿ ಒಳ್ಳೆ ಲಚ್ಚರಸ್ ಕೂಡ ಗುಡ್ ಟೀಚಿಂಗ್ ಮಾಡಿ ಒಳ್ಳೆ ಅರ್ಥ ಮಾಡಿ ನಾವು ನಿಮಗೆ ಕೋರ್ಸ್. ಚೈತನ್ಯ ಹೇಳಿದಾಗೆ ನಮ್ಮ ಕಾಲೇಜಲ್ಲಿ ನಮ್ಮ ಲೆಕ್ಚರ್ಸ್ ಸಪೋರ್ಟ್ಸ್ ತುಂಬ ಇತ್ತು. ಅವರು ನಮ್ಮ ಎಕ್ಸಾಮ್ ಟೈಮಲ್ಲಿ ತುಂಬ ಎಫರ್ಟ್ ಹಾಕಿ ನಮ್ಮನ್ನ ಪ್ರಿಪೇರ್ ಮಾಡಿದ್ರು. 2-3 ಟೈಮ್ಸ್ ಪ್ರಿಪ್ರೇಟರಿ ಕೂಡ ಮಾಡಿ ನಮಗೆ ಹೆಲ್ಪ್ ಮಾಡಿದ್ರು. ನಾವು ಎಫರ್ಟ್ ಹಾಕಿ ಓದಿ, ಪೇರೆಂಟ್ಸ್ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅವರು ಕೂಡ ಚೆನ್ನಾಗಿ ಸಪೋರ್ಟ್ ಇವರೆಲ್ಲರಿಗೆ ನಮ್ಮ ಕಾಲೇಜಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾವು ಓದೋದಕ್ಕೆ ನಾನು 10th 97% ತೆಗೆದಿದ್ದೆ. ಎಲ್ಲರೂ ಇಲ್ಲೇ ಸೇರ್ಕೋಬೇಡ ಸೇರ್ಕೋಬೇಡ ಬೇರೆ ಕಡೆ ಹೋಗು ಅಂತ ಹೇಳ್ತಿದ್ರು. ಇವಾಗ ಇದರಲ್ಲೇ ತೆಗೆದು ಜಾಸ್ತಿ ತೆಗೆದಿರೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ.